ಏಯ್ ಕಾಮನ್ ಸೆನ್ಸ್ ಅನ್ನೋದು ಇರ್ಬೇಕು. ಏನೋ ಕೆಲಸದಲ್ಲಿ ಇರ್ತೀವಿ, ರಿಜೆಕ್ಟ್ ಮಾಡಿದ್ರೆ ಮತ್ ಮತ್ ಮಾಡ್ತೀಯಾ ಕೋತಿ? ಗುರುಗಳೇ ಒಂದು ನಿಮಿಷ, ತುಂಬಾ ಸಲ ಎರಡ್ ಮೂರ್ ಸಲ ಫೋನ್ ಮಾಡಿದ್ದೆ. ಫೋನ್ ಮಾಡಿದಾಗ ಇದೇ ತರ ಒಂದೆರಡು ಒಂದ್ಸಲ ಫಸ್ಟ್ ಕಟ್ ಮಾಡಿದ್ರ, ನಾನ್ ಮತ್ ಮಾಡಕ್ ಹೋಗಿಲ್ಲ, ಯಾಕೆ ಏನೋ ಬ್ಯುಸಿಯಲ್ಲಿ ಇದಾರೆ ಅಂತ. ಆಮೇಲೆ ಮತ್ತೆ ಒಂದ್ಸಲ ಮಾಡಿದೆ ಸರ್, ಅವಾಗ್ಲೂ ಅಷ್ಟೇ ಬ್ಯುಸಿ ಬಂತು, ಏನೋ ಇರ್ಬೋದು. ಆಮೇಲೆ ಎಲ್ಲ ತುಂಬಾ ಜನ ಎಲ್ಲ ಹೇಳತ್ ಕೇಳಿದ್ನಲ್ಲ, ತುಂಬಾ ಕಾಲ್ಗಳು, ಏನೋ ಒಂದು ನೂರ್ ಸಲ ಮಾಡಿದ್ದಲ್ಲೋ ಇನ್ನೂರ್ ಸಲ ಸರ್, ಆತರ ನೂರ್ ಸಲ ಮಾಡಿದ್ರೆ ಎತ್ತಾರೇನೋ ಅಂತ ಒಂದ್ ದೃಷ್ಟಿಯಿಂದ ಮಾಡಿದೆ. ಬಿಡ್ರು, ಬಹಳ ಬಹಳ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿ. ಹೇಳಿ ಗುರುಗಳೇ. ಹಲೋ, ಕಾಮನ್ ಸೆನ್ಸ್ ಬೇಡವಾ? ಏನೋ ಕೆಲಸ ಮಾಡ್ತಾರೆ, ಕೆಲಸ ಇಲ್ಲದೆ ಬದುಕೋರು ನಿಮ್ಮಂತ ಅವ್ರನ್ನ ಯಾಕೋ ಮಾತಾಡ್ಬೇಕು? ಇಲ್ಲ ಖಂಡಿ ಖಂಡಿತ ಗುರುಗಳೇ, ಅಂತ ತೀರಾ ಕೆಲಸ ಇದ್ರೆ ನೀವು ಹ್ಞೂ ಅಂದ್ರೆ ಈಗಲೇ ಕಟ್ ಮಾಡ್ತೀನಿ ಬೇಕಾದ್ರೆ. ದಯವಿಟ್ಟು ಏನಿಲ್ಲ, ನನ್ನ ಒಂದು ಇದಕ್ಕೋಸ್ ನಿಮ್ ಹತ್ರ ಒಂದ್ ಮಾತಾಡ್ಬೇಕು ಅಂತ ಬಹಳ ದಿವಸದಿಂದ ತುಂಬಾ ಆಸೆ ಇತ್ತು. ನನ್ಗೆ ಎತ್ತರ ಇಲ್ಲ ಅಂತ ಒಂದ್ ಡೌಟ್ ಮೇಲೆ ಮಾಡಿದೆ ಗುರುಗಳೇ, ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಗೆ ತುಂಬಾ ಕಲ್ತಿದ್ವಿ ನಾವು ಗುರುಗಳೇ, ಕಲ್ತ್ಕೋ ಹೋಗಲೇ, ತುಂಬಾ ಕಲ್ತಿದ್ವಿ ಅಂದ್ರೆ ತುಂಬಾ ಕಲ್ತಿದ್ವಿ ತುಂಬಾ ಕಲ್ತಿದ್ವಿ ಅಂದ್ರೆ ನಿಮ್ಮ ಸಾಲದ ವಿಷಯದಲ್ಲಿ ನಾವು ಅದರಿಂದ ತುಂಬಾ. ಇವೆಲ್ಲ ಬಿಡು, ಟಾಪಿಕ್ ಬಾ, ಮ್ಯಾಟ್ರಿಕ್ ಬಾ. ಏನ್ ಮ್ಯಾಟ್ರ್ ನಿಂದು? ಏನಿಲ್ಲ ಏನಿಲ್ಲ ಗುರುಗಳೇ, ಈಗ ನಾನು ನಿಮ್ದು ಇದು ವಿಡಿಯೋಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ, ಮತ್ತೆ ನಿಮ್ ಮಗಳು ಹಿಂದಿಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದಾರೆ ಪ್ರೋಗ್ರಾಮ್ ನಿಮ್ದೆ. ಹೋಗ್ಲಿಕ್ಕೆ ಎಲ್ಲ ಬಿಡ, ಇಂಪಾರ್ಟೆಂಟ್. ಸರಿ 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 ಸರಿ, ಓಕೆ ಸರ್. ನಾನು ಗುರುಗಳೇ, ನೀವು ಅದೇ ಈ ಸಾಲದ ಬಗ್ಗೆ ಹೇಳಿದ್ರಲ್ಲ, ಅದು ನನ್ನ ಜೀವನದಲ್ಲಿ ಒಂದು ನಡೆದು ಬಿಡ್ತು. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಲೋನ್ ಮಾಡಿದ್ದೆ, ಒಂದು ಸೈಟ್ ತಗೊಳಕ್ಕೆ ಅದು ಲೋನ್ ಎಲ್ಲ ತೀರ್ತೆ ಬಂದಿತ್ತು. ಆಮೇಲೆ ಈ ಲಾಕ್ಡೌನ್ ಟೈಮ್ ಹಿಂದೆ ನಾನು ಬ್ಯಾಂಕಿಗೆ ಒಂದು ಪುನಃ ಒಂದು ಸಾಲ ಮಾಡೋಣ ಅಂತ ಐ ಟಿ ರಿಟರ್ನ್ ಫಾರ್ಮ್ ಎಲ್ಲ ಕೊಟ್ಟೆ. ಆವಾಗ ಎಲ್ಲ ಕೊಟ್ಟು ರೆಡಿ ಮಾಡಿದ್ದೆ, ನಿಮ್ದೆಲ್ಲ ವಿಡಿಯೋ ನೋಡಿದೆ, ಈ ಸಾಲನೇ ಬೇಡ ಅಂತ ಮ್ಯಾನೇಜರ್ ಎಲ್ಲ ಹೇಳಿದ್ರು, ಎಲ್ಲ ರೆಡಿ ಇದೆ ನಿಮ್ದು ಅಂತ. ಆಮೇಲೆ ನಿಮ್ದು ವಿಡಿಯೋ ನೋಡಿದ್ಮೇಲೆ ನಂಗೆ ಏನು ಮೈಂಡ್ ಚೇಂಜ್ ಆಯ್ತು ಏನೋ, ಸುಮ್ಮನೆ ನಾ ಯಾಕೆ ಸಾಲ ಮಾಡ್ಬೇಕು, ಆಸ್ತಿ ಮತ್ತೊಂದಕ್ಕೆ ಏನಕ್ಕಾರು ಅಂತ ಸುಮ್ಮನೆ ಆಟೋಮೆಟಿಕ್ ಚೇಂಜ್ ಮಾಡಿದೆ. ಬೇಡ ಅಂತ ಸುಮ್ಮನೆ ಬಿಟ್ಟೆ ನಾನು. ಎಲ್ಲ ಪೇಪರ್ಸ್ ಎಲ್ಲ ರೆಡಿ ಮಾಡಿದೆ, ಐ ಟಿ ಗಿಟಿ ಎಲ್ಲ ರೆಡಿ ಮಾಡಿ ಕೊಟ್ಟು, ಮತ್ತೆ ಬ್ಯಾಂಕಿಗೆ ನಂದು ನಾನು ಮೊಬೈಲ್ ಏಜೆನ್ಸಿ ಮಾಡ್ತಾ ಇದ್ದೀನಿ ಸರ್ ಗುರುಗಳೇ. ಆಮೇಲೆ ಸುಮ್ ಬ್ಯಾಂಕ್ ಕಡೆ ಹೋಗ್ತಾ ಇರ್ಲಿಲ್ಲ, ಲಾಕ್ಡೌನ್ ಎಲ್ಲ ಅಕೌಂಟ್ ಹಂಗೆ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ವಿ. ಮೊನ್ನೆ ಮತ್ ಬ್ಯಾಂಕ್ ನವ್ರು ಕರೆದು, ಏನ್ ಸುಧಾಕರ್ ಎಲ್ಲ ಮಾಡಿದಿರಿ, ಲೋನೇ ತಗೊಂತ ಇಲ್ಲ, ಲೋನೇ ತಗೊಂತ ಇಲ್ಲ ಅಂದ್ರೆ, ಇಲ್ಲ ಸರ್ ಎಲ್ಲ ಇಲ್ಲ ಸರ್, ನಾನು ಒಂದು ಇವ್ರದ್ದು ಅವ್ರ ಹತ್ರ ಅವ್ರದ್ದು ಫಾಲೋವರ್ಸ್ ಆಗಿದ್ದೀರಿ, ಅವ್ರದ್ದು ಮಾತುಗಳ ಫುಲ್ ನಿಮ್ಗೆ ಹೊಗಳ್ಬೇಕಂತಲ್ಲ ಸರ್, ಮತ್ ತಪ್ಪಿಸ್ಕೊ ಬಿಟ್ಟಿರಾ. ಆ ಅದಕ್ಕೆ ಈ ತರದಿಂದ ನನ್ಗೆ ಸಾಲನೇ ಮಾಡಬಾರ್ದಂತ ಫುಲ್ ಮೈಂಡೇ ಚೇಂಜ್ ಮಾಡಿದ್ದೀನಿ. ಅದೇನೋ ಗುರುಗಳೇ, ನಾನು ಆ ಸಾಲ ಮಾಡಿದ್ರದಿಂದ ಎಷ್ಟು ಅನುಕೂಲ ಅಂದ್ರೆ ನನಗೆ ಬಹಳ ಬೇಜಾರಾಗತ್ತೆ. ಒಂದು ಒಂದು ಆ ತರ ಎಲ್ಲ ಆಗಿ ಒಂದ್ ಎರಡು ಮೂರು ತಿಂಗಳು ಆದ್ಮೇಲೆ ನನಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಡ್ತು. ಬ್ಯಾಕ್ ಪೇನ್ ಸ್ಟಾರ್ಟ್ ಆಯ್ತು. ತುಂಬಾ ಹಾಸ್ಪಿಟ್ಲಿಗೆಲ್ಲ ಸ್ಕ್ಯಾನಿಂಗು ಇದೆಲ್ಲ ಮಾಡಿದೆ, ಸ್ವಲ್ಪ ಅದು ಕಾಲವರೆಗೂ ತಗೊಂತಿದ್ ಬ್ಯಾಕ್ ಪೇನು, ಸ್ವಲ್ಪ ಮೂಳೆಗಳೆಲ್ಲ ಗ್ಯಾಪ್ ಆಗಿದೆ ಅಂತ ಹೇಳಿದ್ರು ಡಾಕ್ಟರ್. ಆದ್ರಿಂದ ನಾನು ಮತ್ತು ಅದು ಸಾಲ ಏನೋ ಮಾಡಿದ್ರೆ ತುಂಬಾ ಒತ್ತಡಕ್ಕೆ ಹೋಗ್ತೀನಿ, ಇನ್ನೂ ಒತ್ತಡ ಕಟ್ಟಬೇಕು ಅದಿದು ಅಂತ ಹೇಳಿ ಈಗ ತುಂಬಾ ಇದಾಗ್ತಿದೆ. ಸುಧಾಕರ್ ಯಾವ ಊರು? ನಂದು ನಾನು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಇರು ಸರ್. ಏನ್ ಕೆಲಸ ಮಾಡ್ತೀರ? ನಾನು ಮೊಬೈಲ್ ಏಜೆನ್ಸಿ ಅಂದ್ರೆ ಅಂಗಡಿಗಳಿಗೆ ಮೊಬೈಲ್ ಅಂಗಡಿಗೆ ಸಪ್ಲೈ ಸರ್. ಏಜೆನ್ಸಿ ಅಂದ್ರೆ ಮೇನ್ ಅಲ್ಲ, ಹಂಗೆ ತಂದು. ಮೊದಲನೇದಾಗಿ ನಿನಗೆ ರಾಜಲಕ್ಷ್ಮಿ ಯೋಗ ಇದೆ, ನಿನಗೆ ಅನಫ ಯೋಗ ಇದೆ, ಸುನಫ ಯೋಗ ಇದೆ, ನಿನಗೆ ತುಂಬಾ ಉತ್ತಮವಾದ ಯೋಗ ಲಕ್ಷಣಗಳಿದೆ, ಉಭಯಚಾರಿ ಯೋಗ ಇದೆ, ನೀನು ತುಂಬಾ ಮಂತ್ರದ ವ್ಯಕ್ತಿತ್ವ ಆಗ್ತೀಯ, ಆದ್ರೆ ನಿನಗೆ ವಾತ ರೋಗ ಇದೆ, ಪ್ರಕೋಪ ಏಯ್ ಮಧ್ಯ ಮಾತಾಡಿದ್ಯ ಒದ್ದಾಕ್ಬಿಡ್ತೀನಿ, ವಾತ ಪ್ರಾಬ್ಲಮ್ ಆಗಿದೆ, ನೀನು ಸಿಂಹನಾದ ಗುಗ್ಗುಲ್ ಅಂತ ಬರುತ್ತೆ, ಆ ಸಿಂಹನಾದ ಗುಗ್ಗುಲ್ ಅಂತ ಬರುತ್ತೆ, ಅದನ್ನ ನೀನು ಆಯುರ್ವೇದಿಕ್ ಶಾಪ್ ಅಲ್ಲಿ ತಗೊಂಡು ಅದನ್ನ ಬೆಳಗ್ಗೆ ಮೂರು ಸಂಜೆ ಮೂರು ತಗೋ, ಅದನ್ನ ಅಗದು ತಿನ್ನು, ಸಂಧಿವಾತಾದಿ ಗುಗ್ಗುಲ್ ಅಂತ ಬರುತ್ತೆ. ಹೌದು, ಮಧ್ಯ ಮಾತಾಡ್ಬೇಡ ನೀನು. ಇಲ್ಲ ಇಲ್ಲ ಗುರುಗಳೇ. ಮತ್ತೆ ಕ್ಯಾಲ್ಕೇರಿಯಾ ಪಾಸ್ಪೋರಿಕಾ ಅಂತ ಸಿಕ್ಸ್ ಎಕ್ಸ್ ಅಂತ, ಸಿಪಿ ಸಿಕ್ಸ್ ಎಕ್ಸ್ ಅಂತ ಹೋಮಿಯೋಪತಿ ಶಾಪ್ ಅಲ್ಲಿ ಸಿಗುತ್ತೆ, ಅದನ್ನು ಶುರು ಮಾಡು. ಮತ್ತೆ ದಿನ ಊಟ ಆದ ನಂತರ ಶುಂಠಿ ತಿನ್ನು, ಅದನ್ನು ಮಾಡು, ಎಲ್ಲ ಸರಿ ಹೋಗುತ್ತೆ. ಒಂದ್ ತಿಂಗಳಲ್ಲಿ ನಿನ್ನ ವಾತ ಪ್ರಕೋಪ ದೂರ ಆಗಿ ಸಂಪಾದನೆ ಜಾಸ್ತಿ ಆಗಿ ನೀನು ಸಾಲ ತೆಗೆದುಕೊಳ್ಳದೇನೆ ಇದ್ರೆ ನೀನ್ ಐಶ್ವರ್ಯವಂತ ಆಗ್ತೀಯ, ಆನಂದ ತುಂಬಿ ತುಳುಕಾಡತ್ತೆ. ಒಂದ್ ವೇಳೆ ನಿನಗೆ ಈಗ ಸಾಲ ಇದ್ದಿದ್ರೆ ನಿನ್ನ ಸಂಧಿ
ವಾತ ಜಾಸ್ತಿ ಆಗಿ ನೀನು ತುಂಬಾ ವಿಕಾರಕ್ಕೊಳಗಾಗ್ತಿದ್ದೆ. ಮತ್ತೆ ಚೇರ್ ಮೇಲೆ ಕೂತ್ಕೊಂಡ್ರೆ ಬೆರಳಲ್ಲ ಆಡ್ಸಕ್ ಆಗ್ತಿರ್ಲಿಲ್ಲ ನಿನಗೆ. ಹೌದು ಹೌದು, ಈಗೆಲ್ಲ ಆಗ್ತಿದ್ದೆ. ಇವಾಗ ನೀನ್ ಸರಿ ಹೋಗ್ಬಿಡ್ತೀಯ, ಇನ್ಮೇಲೆ ಚೆನ್ನಾಗಿರು. ಓಕೆ, ಆಯ್ತು ಗುರುಗಳೇ. ಓಕೆ, ಇವಾಗ ಎತ್ತಿ, ಇವಾಗ ಅರ್ಧ ಕೆಲಸ ನಿಂತೋಯ್ತು, ಹೋಗಲ್ಲ, ನಾಳೆ ಪೋಸ್ಟ್ ಪೋನ್ ಆಗತ್ತಿಲ್ಲ. ಇಲ್ಲ, ಇದು ಯಾರೋ ಪಾಪ ದೀಪಾವಳಿಗೆ ಪಾಪ ಶ್ರೀಯಂತ್ರ ಬೇಕು, ನಾವು ಪೂಜೆ ಮಾಡ್ಬೇಕು ಅಂದ್ರೆ ಪ್ಯಾಕ್ ಮಾಡ್ತಿದ್ದೆ, ಅದು ಕೊರಿಯರ್ ಅವ್ರು ಓಡೋಗ್ಬಿಡ್ತಾರೆ. ಎಂತ ಪಾಪಿಗಳು ನೀವು, ಇರ್ಲಿ ಇವಾಗ. ಲಾಸ್ಟ್ 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 ಗುರುಗಳೇ, ನಾನು ನೀವು ಎಲ್ಲಿ ಏನೋ ರಾಣೆಬೆನ್ನೂರ್ ಎಲ್ಲಿಂದ ಹೇಳಿ, ಅವಾಗ ನಾವು ಸದ್ಯ ಇಲ್ಲಿ ಬೆಳ್ಳಿಗಾವಿಗೆ ಹೋಗ್ಬೇಕು ಅಂತ ಹೇಳಿದ ಒಂದು ವಿಡಿಯೋ ನೋಡಿದೆ, ಜೇನುತುಪ್ಪದ್ದು ಹೇಳ್ತಾ ಇದ್ರಲ್ಲ, ಅವಾಗ ಕೇಳಿಸ್ಕೊಂಡೆ. ನಮ್ದು ಶಿರಾಳಕೊಪ್ಪನೇ, ಅವಾಗ ಈ ಬೆಳ್ಳಿಗಾವಿ ಇದು ಶಾಂತಲೆ ಹುಟ್ಟೂರು ಅಲ್ಲಿಗೆ ಬಂದಿದ್ರ ಗುರುಗಳ ನೀವು? ಹೌದೌದು. ಇವಾಗ ನೋಡ, ನೀನು ಈ ಅವತಾರಗಳನ್ನೆಲ್ಲ ಬಿಟ್ಟು ತುಂಬಾ ಶ್ರದ್ಧೆಯಿಂದ ಮುಂದುವರಿ. ನೀನ್ ತುಂಬಾ ಒಳ್ಳೆಯವನಿದೀಯ, ನಿನಗೆ ತುಂಬಾ ಒಳ್ಳೇದಾಗತ್ತೆ, ನಿನ್ ಕಷ್ಟಗಳೆಲ್ಲ ದೂರ ಆಗತ್ತೆ. ಇನ್ಮೇಲ್ ಚೆನ್ನಾಗಿರಪ್ಪ, ನೀನು ಸ್ವಲ್ಪ ಸೌಮ್ಯತೆಯಿಂದ ನಡ್ಕೊಳೋ. ಏನೋ ಇದು ಮಗು ತರ ಅಟ ಮಾಡ್ತೀಯ. ಈ ಮೊಬೈಲ್ ನೋಡಿದ್ರೆ ಹೆಂಗನ್ನಿಸ್ತಾ ಇದೆ ಅಂದ್ರೆ, ಈ ಸೊಳ್ಳೆಗಳು ಕಾಡುಗಳಲ್ಲಿ ಕಿವಿ ಹತ್ರ ಬಂದು ಗುಯ್ ಅಂತ ಇರುತ್ತಲ್ಲ, ಹಂಗಾಗೋಗಿದೆ ಅವರ ಪರಿಸ್ಥಿತಿ. ಇಲ್ಲ ಇಲ್ಲ, ನಂಗೆ ಗೊತ್ತಾಯ್ತು. ನಾನು ನಾವು ಮೂಲ ಉಡುಪಿ ಕುಂದಾಪುರದಲ್ಲ, ಅಲ್ಲಿ ಕಮಲಶಿಲೆದೊಂದು ವಿಡಿಯೋ ಮಾಡಿದ್ದಿರಲ್ಲ ಗುರುಗಳೇ. ಅಯ್ಯೋ, ನೀನು ಹೊಗಳತನ ಇರ್ತೀಯ ಬಿಡೋ. ಇಲ್ಲ ಇಲ್ಲ, ಕಮಲಶಿಲೆ ಅದು ಕಮಲಶಿಲೆ ಬಂದಿದ್ರೆ ನೀವು ನಮ್ದು ಅಲ್ಲಿಂದಾನೆ ಮುಂದೆ ಸ್ವಲ್ಪ ಕುಂದಾಪುರನೇ ಆಗುತ್ತೆ. ಪ್ಲೇಸ್ ನಾವು ಇಲ್ಲಿ ಬಿಸ್ನೆಸ್ ವ್ಯಾಪಾರದಿಂದ ಇಲ್ಲಿ ಶಿರಾಳಕೊಪ್ಪದಲ್ಲೇ ಇದ್ದೀನಿ. ನನಗೆ ಆ ವಿಡಿಯೋ ತುಂಬಾ ಹಿಂದಿನ ತುಂಬಾ ನೋಡ್ತಾ. ಇನ್ನೊಂದು ಸರ್, ಬಾಳೆ ಬಾಳ ಹಳೆ ವಿಡಿಯೋ ಸರ್ ಗುರುಗಳೇ. ಬಿಡೋ ಅದು, ಅದು ಬಿಡೋ, ಟಾಪಿಕ್ ಬಾ. ಜನಗಳಿಗೆ ತುಂಬಾ ಒಳ್ಳೆ ಮೊಬೈಲ್, ತುಂಬಾ ಪಾಪ ಕಷ್ಟದಲ್ಲಿದ್ದಾರೆ ಆಟೋ ಡ್ರೈವರ್ ಆಗ್ಲಿ ಇಂಥವ್ರಿಗೆ ಒಂದು ಒಳ್ಳೆ ಆಂಡ್ರಿಯಾಡ್ ಮೊಬೈಲ್ ಸಜೆಸ್ಟ್ ಮಾಡು ಪಾಪ ಅವ್ರಿಗೆ. ಯಾವ್ದು ಒಳ್ಳೇದ್ ತಗೊಂಡ್ರೆ ಒಳ್ಳೇದ್ ಅವ್ರಿಗೆ. ಇಲ್ಲ, ನಾವು ಎಲ್ಲ ಗುರುಗಳೇ ಏನ್ ಹೇಳೋದು ಗುರುಗಳೇ, ಯಾವ್ದು ಇಂಡಿಯಾದ ಇಲ್ಲ, ಎಲ್ಲ ಚೈನದ್ದೇ ಇದೆ ಅಲ್ಲ ಗುರುಗಳೇ. ಆದ್ರೂ ಈ ರಿಯಲ್ಮಿ ಅಂತ ಹೇಳ್ತೀನಿ, ಮತ್ತೆ ರೆಡ್ಮಿ ಚೈನಾದಲ್ಲದೆ ಇರೋದು ಯಾವ್ದಾರು ಹೇಳಿ. ಚೈನಾ ಇಲ್ದೆ ಇರೋದಂದ್ರೆ ನಮ್ಮಲ್ಲಿ ನಾವು ಏನು 70 ವರ್ಷದಿಂದ ಏನ್ ಮಾಡಿದ್ವಿ ಗೊತ್ತಿಲ್ಲ, ಎಲೆಕ್ಟ್ರಿಕಲ್ ಉದ್ಯಮಕ್ಕೆ ಅವ್ರ ಮೇಲೆ ಡಿಪೆಂಡ್ ಆಗಿದ್ವಿ ಏನೋ, ಅದು ಏನು ನಮ್ಮಲ್ಲಿ ಇಲ್ಲ. ಆಗ್ಬೇಡ, ನಮ್ಗೆ ಇವಾಗ ಬಡವರಿಗೆ ಅತ್ಯುತ್ತಮವಾದ ಮೊಬೈಲ್ ಒಂದು ಸಜೆಸ್ಟ್ ಮಾಡೋ ಅಂದ್ರೆ ಏನೇನೋ ಮಾತಾಡ್ತೀಯ ನೀನು. ಇಲ್ಲ ಇಲ್ಲ ಗುರುಗಳೇ, ಏನ್ ಹೇಳೋದು ಏನ್ ಹೇಳೋದು. 18% ಮೊನ್ನೆವರೆಗೆ 12% GST ಇತ್ತು ಬಡವರಿಗೆ, ಈ ಟೈಮ್ ಬಡವರಿಗೆ ಆನ್ಲೈನ್ ಕ್ಲಾಸ್ ಮೂವ್ಮೆಂಟ್ 18% GST ಆಗಿದೆ. ಇದು ತುಂಬಾ ತೊಂದರೆನೇ ಇದೆ. ಬಟ್ ಇದ್ರಿಂದ ಬಡವರಿಗೆ ನಾನ್ ಹೇಳುದಂದ್ರೆ ಸ್ವಲ್ಪ ಆದ್ರೆ ಆನ್ಲೈನ್ ಅಲ್ಲಿ ಕೆಲವೆಲ್ಲ, ನಾನು ರಿಯಲ್ ಫ್ಯಾಕ್ಟ್, ನಾನು ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಹೇಳ್ತಾ ಇರೋದು, ಆನ್ಲೈನ್ ಅಲ್ಲಿ ದೀಪಾವಳಿ ದಸರಾ ಟೈಮ್ ಈ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ ಆಫರಿಂಗ್ ಕಾರ್ಡ್ ಗಳಿಗೆಲ್ಲ ಆಫರ್ ಕೊಡ್ತಾರೆ ಗುರುಗಳೇ. SBI ಯೂಸ್ ಮಾಡಬಾರ್ದು, ಡೆಬಿಟ್ ಕಾರ್ಡ್ ಇರಬಹುದು. ಡೆಬಿಟ್, ಅದೇ ಸಾರಿ, ಕ್ರೆಡಿಟ್ ಕಾರ್ಡ್ ಬೇಡ, ಅದೇ ಅಕೌಂಟ್ ಇರುತ್ತಲ್ಲ ಡೆಬಿಟ್ ಕಾರ್ಡ್ ನೇ ಯೂಸ್ ಮಾಡಿದ್ರೆ ತುಂಬಾ ಒಂದ್ 2000 ಅಲ್ಲ. ಯಾವ ಮೊಬೈಲ್ ತಗೊಂಡ್ರೆ ಒಳ್ಳೇದ್ ಹೇಳೋ, ಸ್ಟಡಿ ಹಾರ್ಡ್ ವರ್ಕಿಂಗ್ ಕಡಿಮೆ ದುಡ್ಡು. ನಂದು ಹೇಳ್ತೀನಿ ಸರ್ ಗುರುಗಳ, ನಾನ್ ರಿಯಲ್ಮಿ ಅಂತ ಹೇಳ್ತೇನೆ, ನಾನ್ ಮಾಡ್ತಾ ಇರೋದ್ರಿಂದ ನನ್ ಸ್ವಲ್ಪ ಸ್ವಾರ್ಥನೂ ಇರ್ಬೋದು ಅನ್ಬಹುದು. ಅಯ್ಯೋ, ಆದ್ರೆ ನಾನಂತೂ ಕಡಿಮೆನೆ ಅದ್ರಲ್ಲಿ ಹೇಳ್ತೀನಿ, ಕಡಿಮೆನೆ ಕೊಡ್ತೀನಿ. ನೀವ್ ಹೇಳಿದ್ರಿಂದ ನಾ ಬಡವರಿಗಂತ ರೀಸನೇಬಲ್ DP ಅಂತ ಇರುತ್ತೆ ಗುರುಗಳೇ, ಅದ್ರಗಿಂತ ಮೇಲೆ ತಗೊಳ್ಳಲ್ಲ. ಅದ್ರಲ್ಲಿ ನಂಗೆ 1-2% ಸಿಗುತ್ತೆ ಸಾಕು. ನಾನು ಅಂತವೆಲ್ಲ ತುಂಬಾ ಮಾಡಿದೀನಿ, ಅದೆಲ್ಲ ಹೇಳಕ್ ಬರಲ್ಲ ಈಗ. ಮತ್ತೆ ಕೆಲವೆಲ್ಲ ಒಂದು ಸಣ್ಣ ಪುಟ್ಟದ್ದು ಎಲ್ಲ ತುಂಬಾ ಹೆಲ್ಪ್ ಅಂದ್ರೆ ಅದೆಲ್ಲ ಹೇಳಕ್ ಈಗ ಆಗಲ್ಲ ಗುರುಗಳೇ ಫೋನ್ ಅಲ್ಲಿ, ಅದಕ್ಕೆ ತುಂಬಾ ದೊಡ್ಡ ಇದನ್ನೇ ಆಗ್ಬೇಕು. ಮತ್ತೆ ನಾನ್ ಮಾಡ್ಬೇಕು, ಸಡನ್ಲಿ ನೀವು ಎತ್ತಿರಲ್ಲ ಅಂತ ಮಾಡಿದೆ. ನನ್ಗೇನು ಕೆಲವು ಮಾತುಗಳೆಲ್ಲ ಪಟ್ಟ ನೆನಪು ಬರ್ತಾ ಇಲ್ಲ. ಬಟ್ ನಿಮ್ ಆದರ್ಶ ಅಂತೂ ನಾನು ನಿಮ್ ಆದರ್ಶನೇ ಹೋಗ್ಬೇಕು ಅಂತ. ಇಷ್ಟು ಇಷ್ಟು ವಿಕಾರವಾಗಿ ಕ್ರ್ಯಾಕ್ ತರ ಬೈದ್ರು ಆದರ್ಶ ಅಂತ ಹತ್ರ ಬರ್ತಿರಲ್ಲ. ಇವನು ಬಿಟ್ಬಿಡು, ಇವನು ಎಂತ ಎಂತ ಮಹಾಪುರುಷರಿಗೆ ಏನು ಇದಾಗ್ಲಿಲ್ಲ. ನಂಗೆ ದೇಶ ಸೇವೆ ಮಾಡ್ಬೇಕು, ಹೋಗ್ತಾ ಇರ್ಬೇಕು. ನಿಮ್ಮೆಂತವ್ರನ್ನೆಲ್ಲ ಬಾಲ ಹಾಕೊಂಡು ಬದುಕೋಕ್ ಇಷ್ಟ ಇಲ್ಲ, ಒಬ್ಬನೇ ಬದುಕೊಂಡಿರ್ಬೇಕು. ನನಗೆ ಯಾರು ಮೆಚ್ಚುಗೆಗಳು ಬೇಡ, ನಿಮ್ಮ ಮೆಚ್ಚುಗೆಗಳು ಬೇಡ, ನೀವು ಗುರುತ್ವ ಅನ್ನೋದು ಬೇಡ, ನಮ್ಗೇನು ಬೇಡವ. ನೀವು ನಾಯಿ ಅಂತ ಕರೆದ್ರು ಪರವಾಗಿಲ್ಲ, ನಮಗೆ ದೇಶಭಕ್ತಿ ಮಾಡ್ಕೊಂಡು ಹೊರಡ್ತಾ ಇರೋದಷ್ಟೇ. ಗುರುಗಳೇ ಅಂದ್ರೆ ಏನ್ ಗುರುಗಳೇ, ಗುರುಗಳೇ ಅನ್ನೋದು ಯಾಕೆ ಹೇಳ್ತೀವಿ ಅಂದ್ರೆ, ನಿಮ್ಮ ಹತ್ರ ಪರೋಕ್ಷವಾಗಿ ಅಥವಾ ಏನು ಪ್ರತ್ಯಕ್ಷನೋ ಪರೋಕ್ಷನೋ ತುಂಬಾ ಕಲ್ತ್ಕೊಂಡಿದೀವಿ. ಆದ್ರಿಂದ ನಾನು ಗುರುಗಳೇ ನೀವು ನೀವು ಅನ್ಬೇಡ್ರಿ ಅಂದ್ರೆ ನಾ ಗುರುಗಳೇ ಅಂತೀನಿ. ಒದ್ದಾಕ್ಬಿಡ್ತೀನಿ ಕತ್ತೆ, ಮರ್ಯಾದೆ ಇಲ್ವಾ ನಿನ್ಗೆ? ನೀನು ಗುರು, ನಿಮ್ಮ ತಾತ ಗುರು, ನಿಮ್ಮ ಮುತ್ತಾತ ಗುರು. ಇಲ್ಲ ಗುರುಗಳೇ, ನಮ್ಗೆ ಗುರುಗಳೇ ಅಂದಿಲ್ಲ ಅಂದ್ರೆ ನನ್ ಮನ್ಸು ಕೇಳಲ್ಲ. ನಮ್ಗೆ ಗುರುಗಳಂದ್ರೆ ತೃಪ್ತಿ, ನನ್ ಮನ್ಸಿಗಿರೋ ತೃಪ್ತಿಗೋಸ್ಕರ ನಾ ಗುರುಗಳು ಅನ್ಲೇಬೇಕು. ಯಾಕಂದ್ರೆ ನಿಮ್ಮಿಂದ ತುಂಬಾ ಕಲ್ತೀವಿ. ನೀವು ಇನ್ನು ನಿಮ್ಮ ಅವಶ್ಯಕತೆ ಇನ್ನು ನನ್ಗೆ ತಿಳಿಮಟ್ಟ 40 ಇವನಿಗೆ ಗುರು ಆಗೋ ಯೋಗ್ಯತೆನೂ ಇಲ್ಲ. ನಿಮ್ ಕಮಲಶಿಲೆ ಗುಹೆಯಲ್ಲಿ
ಒಂದು ರಾತ್ರಿ ಬಿಟ್ರೆ ಸತ್ತೋಗ್ಬಿಡ್ತಾನೆ ಇವನು. ಯಾಕಂದ್ರೆ ಇವನಿಗೆ ಆ ಗೆಲ್ಲುವ ಶಕ್ತಿ ಇಲ್ಲ. ಆ ಅಮ್ಮ ಯಾರು ಅಲ್ಲಿ ಅಷ್ಟು ಎಷ್ಟು ವರ್ಷಗಳು ನೆಲೆಸಿದ್ಲು, ಅದು ಗುರುತ್ವ ಅಂದ್ರೆ. ಗುರುತ್ವ ಅಂದ್ರೆ ನಾವು ಹೋದಾಗ ಹಗಲೊತ್ತೆ ಹಾವು ಇತ್ತಲ್ಲೇ, ಅದ್ರಲ್ಲಿ ಅಂತ ರಾತ್ರಿ ಗುಹೆಯಲ್ಲಿ ಹುಲಿಗಳು ಓಡಾಡುವ ಗುಹೆಯಲ್ಲಿ ಒಬ್ಬ ಮನುಷ್ಯ ಊಹನಾ ಪ್ರಜ್ಞೆ ಇರುವಂತ ಮನುಷ್ಯ ಒಂದು ಸಂಜೆ 7 ಗಂಟೆಗೆ ಬಿಟ್ರೆ 8 ಗಂಟೆಗೆ ಹೋಗ್ಬಿಡ್ತಾನೆ ಇವನು. ಹಂಗೆ ಅಂತ ಗುಹೆಯಲ್ಲಿ ಇಲ್ದೇ ಇರೋ ಯೋಗ್ಯತೆ ಇಲ್ದೇ ಇರೋ ಇವನಿಗೆ ಗುರು ಅಂತೀರಾ ನೀವು? ಇಲ್ಲ ಗುರುಗಳೇ, ಯಾವ್ದು ಯೋಗ್ಯತೆ ನಾವು ನಮ್ಮನ್ನ ನಾವು ಅಳಕಡೋದ್ರಿಂದ ಬರೋದಿಲ್ಲ. ನೀವು ಆಟೋಮೆಟಿಕ್ ನಿಮ್ ಯೋಗ್ಯತೆ ಅದನ್ನ ನಮ್ಮಂತ ಶಿಷ್ಯರಿಗೆ ಗೊತ್ತು, ಅದನ್ನ ಅನುಭವಿಸಿದರಿಗೆ. ಬೇರೆ ಎಷ್ಟೋ ಜನ ಅದೇನೋ ಮಾಡ್ಕೊಂತಾರೆ, ಜೂಜಾಟ ಪಾಜಾಟ, ತಂದೆ ತಾಯಿಗೆ ಅನ್ನ ಹಾಕ ಯೋಗ್ಯತೆ. ಆದಷ್ಟು ಜನಕ್ಕೆ ಉಪಯೋಗ ಆಗೋ ತರ ಬದುಕು ಸಾಕು. ಯಾರನ್ನ ಗುರುನು ಅನ್ಬಿಡ, ಶಿಷ್ಯನು ಅನ್ಬಿಡ. ನೀನು ದೇವ್ರನ್ನ ನಂಬು, ದೇವ್ರಿಗೆ ಕನೆಕ್ಟ್ ಆಗು. ನಿನ್ನ ಗಾಳಿಪಟಕ್ಕೆ ಅವನೇ ಸೂತ್ರಧಾರ. ನೀನು ಇವೆಲ್ಲ ಮಧ್ಯದವ್ರನ್ನೆಲ್ಲ ಬಿಟ್ಬಿಡು. ಅವ್ರ ಹತ್ರ ಗಿಹೋರ್ ಹತ್ರ ಇವಾಗ ಇರ್ತಾನೆ, ನಾಳೆ ಇರಲ್ಲ, ನಾಡಿದ್ದಿರೋದ್ರೆ ಯಾರಿಗ ಗೊತ್ತು? ಆದ್ರೆ ಈ ಶಾಶ್ವತವಾಗಿರೋ ಆ ಭಗವಂತನನ್ನ ನಂಬು. ಮತ್ತೆ ನೀನು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬದುಕು. ನೀನೇನು ಫ್ರೀ ಆಗಿ ಕೊಡು ಅಂತ ಹೇಳಿಲ್ಲ. ನೀನು ಯಾರ ಹತ್ರ, ನಿನ್ನ ಹತ್ರ ಪಾಪ ಇಲ್ಲದವರೇ ಜಾಸ್ತಿ ಬಂದಾಗ ಅವ್ರಿಗೆ ಒಳ್ಳೇದ್ ಸಜೆಸ್ಟ್ ಮಾಡಿ. ನಿನಗೆ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆದ್ರೂ ಅವ್ರಿಗೆ ಒಳ್ಳೇದ್. ಇಲ್ಲ ಗುರುಗಳೇ, ಕೆಲವೆಲ್ಲ ನಾವು ಅದು ಕಂಪನಿಯಿಂದ ಒಂದು ನೀನು 2000 ಪ್ರಾಕೃತಿಕವಾದ ಮನೆ ಕಟ್ತೀಯ. 2026 ಪ್ರಾಕೃತಿಕವಾಗಿ ಗಿಡ ಮರಗಳ ನಡುವೆ ಮನೆ ಕಟ್ತೀಯ. ನೀನು ಚಿಕ್ಕದಾಗಿ ಮನೆ ಕಟ್ಕೋತೀಯ, ತುಂಬಾ ಚೆನ್ನಾಗಿರುತ್ತೆ. ನಿಮ್ ಮನೆ ಒಂದ್ ದೇವಾಲಯ ಇದ್ದಂಗಿರುತ್ತೆ. ಮತ್ತೆ ನೀನ್ ತುಂಬಾ ಸುಖ ಪಡ್ತೀಯ. ಹೋಗ ಇಡಪ್ಪನ. ಇಲ್ಲ ಗುರುಗಳೇ, ನೀವು ಇನ್ನು ನಿಮ್ಮಂತ ಆದರ್ಶ ಇನ್ನೂ 40 ವರ್ಷ ಈ ಫೇಸ್ಬುಕ್ ಇರುತ್ತೆ ಅಲ್ಲ, ನಿಮ್ ಆದರ್ಶ ಇನ್ನೊಂದು ರೂಪದಲ್ಲೂ ಜನತೆಗೆ ಸಿಗ್ಲೇಬೇಕು, ಖಂಡಿತ ಸಿಗ್ಬೇಕು. ನನ್ಗೆ ಇವತ್ ಫೋನ್ ಸಿಕ್ಕಿದ್ದ ಒಂಥರ ಖುಷಿ. ತುಂಬಾ ಸಲ ಫೋನ್ ಮಾಡಿ, ಇಲ್ಲ ಎಲ್ಲರದು ಕಾಲು ಏನೋ ನನ್ಗೂ ಅದೃಷ್ಟ ಇಲ್ಲೇನೋ ಅಂತ ತಿಳ್ಕೊಂಡೇ ಇದ್ದೆ. ಇವತ್ ಸುಮ್ನೆ ಮಾರ್ಕೆಟ್ ಗೆ ರಟ್ಟಿಹಳ್ಳಿ ಅಂತ ಊರಿದೆ, ಗೊತ್ತಿರ್ಬೇಕು ಸರ್ ನಿಮ್ಗೆ. ಗೊತ್ತಿತ್ತು, ಗೊತ್ತಿರ್ಬೋದು. ಅಲ್ಲಿ ನಾ ಮಾರ್ಕೆಟಿಂಗ್ ಬಂದಿದ್ದೆ ರೋಡ್ ಸೈಡ್, ಹಿಂಗೆ ಸ್ವಲ್ಪ ಕಂಡು ಯಾಕೋ ಬ್ಯಾಕ್ ಪೇನ್ ತುಂಬಾ ಬಂತ. ಅಷ್ಟೊತ್ತಿಗೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಯಾವ್ದೋ ಒಂದು ಈಗ ಜಸ್ಟ್ ನಿಮ್ದೆ, ನಾ ರೆಸ್ಟ್ ಸಿಕ್ಕ ನಿಮ್ದೇ ವಿಡಿಯೋ ನೋಡೋದು. ಯಾವ್ದೋ ಒಬ್ಬ ಆಟೋ ಡ್ರೈವರ್, ಯಾವ್ದದು ಆಟೋ ಡ್ರೈವರ್ ಅಲ್ಲ ಸರ್, ಇದು ಯಾವ್ದದು ಕಾರೇ ಬರ್ತಾ ಇಲ್ಲ, ಜಾಮೀನಿಗೆ ಜಾಮೀನ್ ಆಗಿದ್ದಾರ 6 ಲಕ್ಷಕ್ಕೆ ಆ ಹುಡುಗ. ಒಂದೇ ಸ್ಟೋರಿ ಬಿಡು, ಇವೆಲ್ಲ ರಿಪೀಟ್ ಮಾಡ್ಬಿಡ. 12 ನಿಮಿಷ ಆಯ್ತು 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 ಗುರುಗಳು, ಆಯ್ತು.